ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಇದನ್ನು ನಾವು ಗ್ರಂಥಾಲಯ ಅಂದರೆ ಇಂಗ್ಲೀಷ್ನಲ್ಲಿ ಲೈಬ್ರರಿ ಅಂತ ಕರಿತೇವೆ, ರೈಟ್. ಈ ಒಂದು ಗ್ರಂಥಾಲಯದ ಬಗ್ಗೆ 10 ಸಣ್ಣ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವೀಡಿಯೋ ಇಷ್ಟ ಆಯ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಗ್ರಂಥಾಲಯ ಜ್ಞಾನ ಭಂಡಾರದ ಸ್ಥಳವಾಗಿದೆ. ಗ್ರಂಥಾಲಯ ಜ್ಞಾನ ಭಂಡಾರದ ಸ್ಥಳವಾಗಿದೆ. ಎರಡನೇ ಪಾಯಿಂಟ್, ಗ್ರಂಥಾಲಯದಲ್ಲಿ ಶಾಲಾ ಗ್ರಂಥಾಲಯ ಮತ್ತು ಸಾರ್ವಜನಿಕ ಗ್ರಂಥಾಲಯಗಳು ನೋಡಬಹುದು. ಗ್ರಂಥಾಲಯ ಅಂದರೆ ಎರಡು ವಿಧವಾಗಿ ಇರ್ತವೆ, ಶಾಲಾ ಗ್ರಂಥಾಲಯ ಇರ್ತದೆ ಮತ್ತು ಸಾರ್ವಜನಿಕ ಗ್ರಂಥಾಲಯ ಇರ್ತದೆ. ಓಕೆನಾ, ಮತ್ತೊಮ್ಮೆ ನೋಡಿ, ಗ್ರಂಥಾಲಯದಲ್ಲಿ ಶಾಲಾ ಗ್ರಂಥಾಲಯ ಹಾಗೂ ಸಾರ್ವಜನಿಕ ಗ್ರಂಥಾಲಯಗಳು ನೋಡಬಹುದು. ಮೂರನೇ ಪಾಯಿಂಟ್, ಶಾಲಾ ಗ್ರಂಥಾಲಯದಲ್ಲಿ ಆ ಶಾಲೆಯ ಮಕ್ಕಳಿಗೆ ಮಾತ್ರ ಪ್ರವೇಶ ಮತ್ತು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅಲ್ಲಿ ಇರುತ್ತವೆ. ಮತ್ತೊಮ್ಮೆ ನೋಡಿ, ಶಾಲಾ ಗ್ರಂಥಾಲಯದಲ್ಲಿ ಆ ಶಾಲೆಯ ಮಕ್ಕಳಿಗೆ ಮಾತ್ರ ಪ್ರವೇಶ ಮತ್ತು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅಲ್ಲಿ ಇರುತ್ತವೆ. ನಾಲ್ಕನೇ ಪಾಯಿಂಟ್, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಎಲ್ಲರಿಗೂ ಪ್ರವೇಶವಿರುತ್ತದೆ. ಮತ್ತೊಮ್ಮೆ ನೋಡಿ, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಎಲ್ಲರಿಗೂ ಪ್ರವೇಶವಿರುತ್ತದೆ. ಐದನೇ ಪಾಯಿಂಟ್, ಗ್ರಂಥಾಲಯದಲ್ಲಿ ಸಾಮಾನ್ಯವಾಗಿ ದಿನಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳು ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳು ಇತ್ಯಾದಿ ನೋಡಬಹುದು. ಮತ್ತೊಮ್ಮೆ ನೋಡಿ, ಗ್ರಂಥಾಲಯದಲ್ಲಿ ಸಾಮಾನ್ಯವಾಗಿ ದಿನಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳು ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳು ಇತ್ಯಾದಿ ನೋಡಬಹುದು. ಆರನೇ ಪಾಯಿಂಟ್, ಗ್ರಂಥಾಲಯದಲ್ಲಿ ಎಲ್ಲರೂ ಮೌನವನ್ನು ಕಾಯ್ದುಕೊಳ್ಳಬೇಕು, ಅಂದರೆ ಗ್ರಂಥಾಲಯದಲ್ಲಿ ಎಲ್ಲರೂ ಸೈಲೆಂಟ್ ಆಗಿರಬೇಕು ಅಂಥೇಳಿ. ಓಕೆನಾ, ಗ್ರಂಥಾಲಯದಲ್ಲಿ ಎಲ್ಲರೂ ಮೌನವನ್ನು ಕಾಯ್ದುಕೊಳ್ಳಬೇಕು. ಏಳನೇ ಪಾಯಿಂಟ್, ಓದುಗರು ಗ್ರಂಥಾಲಯದಲ್ಲಿ ಯಾವುದೇ ಪುಸ್ತಕವನ್ನು ಅಲ್ಲಿಯ ಮೇಲ್ವಿಚಾರಕರಿಗೆ ತಿಳಿಸಿ ತೆಗೆದುಕೊಳ್ಳಬಹುದು. ಮತ್ತೊಮ್ಮೆ ನೋಡಿ,
ಓದುಗರು ಗ್ರಂಥಾಲಯದಲ್ಲಿ ಯಾವುದೇ ಪುಸ್ತಕವನ್ನು ಅಲ್ಲಿಯ ಮೇಲ್ವಿಚಾರಕರಿಗೆ ತಿಳಿಸಿ ತೆಗೆದುಕೊಳ್ಳಬಹುದು. ಎಂಡ್ ಪಾಯಿಂಟ್ಸ್. ಓದುಗರು ಓದಿದ ನಂತರ ಪುಸ್ತಕವನ್ನು ಹಿಂತಿರುಗಿಸಬೇಕು. ಮತ್ತೊಮ್ಮೆ ನೋಡಿ, ಓದುಗರು ಓದಿದ ನಂತರ ಪುಸ್ತಕವನ್ನು ಹಿಂತಿರುಗಿಸಬೇಕು, ವಾಪಸ್ ಕೊಡಬೇಕು ಅಂಥೇಳಿ. ಒಂಬತ್ತನೇ ಪಾಯಿಂಟ್, ಗ್ರಂಥಾಲಯದ ಪುಸ್ತಕವನ್ನು ಹಾನಿಗೊಳಿಸಿದರೆ ಅಥವಾ ತಡವಾಗಿ ಹಿಂತಿರುಗಿಸಿದಲ್ಲಿ ದಂಡ ವಿಧಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಗ್ರಂಥಾಲಯದ ಪುಸ್ತಕವನ್ನು ಹಾನಿಗೊಳಿಸಿದರೆ ಅಥವಾ ತಡವಾಗಿ ಹಿಂತಿರುಗಿಸಿದಲ್ಲಿ ದಂಡ ವಿಧಿಸಲಾಗುತ್ತದೆ. ಹತ್ತನೇ ಪಾಯಿಂಟ್, ಗ್ರಂಥಾಲಯದಲ್ಲಿರುವ ಪುಸ್ತಕವನ್ನು ಮಾರಾಟ ಮಾಡುವುದಿಲ್ಲ. ಓಕೆನಾ? ನನಗೆ ಗ್ರಂಥಾಲಯ ಎಂದರೆ ಇಷ್ಟ. ಮತ್ತೊಮ್ಮೆ ನೋಡಿ, ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಮಾರಾಟ ಮಾಡಲಾಗುವುದಿಲ್ಲ. ನನಗೆ ಗ್ರಂಥಾಲಯ ಎಂದರೆ ಇಷ್ಟ. ಓಕೆನಾ? ರೈಟ್. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.